ಯಾರ್ಯಾರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ, ಯಾರ್ಯಾರು ಯಾರಿಗೆ ಮಂತ್ರಿಗಿರಿ, ಯಾರು ಮಿನಿಸ್ಟರ್ ಆಗ್ತಾರೆ, ಯಾವ ಮಿನಿಸ್ಟರ್ಗೆ ಯಾವ ಖಾತೆ ಸಿಗುತ್ತೆ, ಈ ಕುತೂಹಲಕ್ಕೆ ಇನ್ನು ಕೆಲವೇ ಗಂಟೆಗಳಲ್ಲಿ ತೆರೆ ಬೀಳಲಿದೆ. ಆ ನಂತರದಲ್ಲಿ ಯಾರಿಗೆ ಅಸಮಾಧಾನ ಏನು? ಪ್ರಚಂಡ ಬಹುಮತ ಬಂದರೂ ಕೂಡ ಕಾಂಗ್ರೆಸ್ ಸಚಿವ ಸಂಪುಟವನ್ನು ರಚಿಸೋಕೆ ಇಷ್ಟೊಂದು ಸಮಯವನ್ನು ಯಾಕೆ ತೆಗೆದುಕೊಳ್ತಿದೆ ಅನ್ನೋ ಚರ್ಚೆಗಳು ಶುರುವಾಗಿದೆ. ಗ್ಯಾರಂಟಿ ಕಾರ್ಡ್ ಇನ್ನೂ ಟೈಮ್ ಬೇಕು, ಹೇಳಿದ ತಕ್ಷಣ ಆಗಲ್ಲ. ಆದರೆ ಸಚಿವ ಸಂಪುಟ ರಚನೆಗೆ ಯಾಕೆ ಇಷ್ಟೊಂದು ವಿಳಂಬ ಅಂತ ಎಲ್ಲರೂ ಕೂಡ ಆಲೋಚನೆ ಮಾಡ್ತಿದ್ದಾರೆ. ಅದು ದೆಹಲಿಯಲ್ಲಿ ಬಿಡುಬಿಟ್ಟಿರುವಂಥ ಕಾಂಗ್ರೆಸ್ನ ನಾಯಕರು ಕೊನೆಯದಾಗಿ ಸಚಿವ ಸಂಪುಟಕ್ಕೆ ಹಸ್ತನ ಹಾಕಿ ಕೊನೆಯದಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸಹಿಗೆ ಕಾದಿದ್ದಾರೆ ಅನ್ನೋ ಸುದ್ದಿ ಕೇಳಿಬರ್ತಾ ಇದೆ. ಸಂಪುಟ ಖಾತೆ ಹಂಚಿಕೆ, ಸಂಪುಟ ರಚನೆ ಮತ್ತು ಖಾತೆ ಹಂಚಿಕೆ ಕಸರತ್ತಿಗೆ ನಾಳೆ ಅಂದರೆ ಶನಿವಾರ ಬ್ರೇಕ್ ಬೀಳೋ ಸಾಧ್ಯತೆ ನಿಚ್ಚಳವಾಗಿದೆ. ಬೆಂಗಳೂರಲ್ಲಿ ಮಾತನಾಡಿದ ಸಚಿವ ಕೆ ಎಚ್ ಮುನಿಯಪ್ಪ ನಾಳೆ ಸಂಜೆ ವೇಳೆಗೆ ಖಾತೆ ಹಂಚಿಕೆ ಆಗಲಿದೆ ಎಂದು ಹೇಳಿದ್ದಾರೆ. 4-5 ಸಚಿವ ಸ್ಥಾನಗಳನ್ನು ಹೊರತುಪಡಿಸಿ ಉಳಿದ ಸ್ಥಾನಗಳನ್ನು ಒಂದೇ ದಿನದಲ್ಲಿ ಭರ್ತಿ ಮಾಡಲಾಗುವುದು ಅಂತ ಮುನಿಯಪ್ಪ ಹೇಳಿದ್ದಾರೆ. ದೆಹಲಿಯಿಂದ ವಾಪಸಾದ ಬಳಿಕ ಮಾತನಾಡಿದಂಥ ಮುನಿಯಪ್ಪ, ಸಚಿವ ಸಂಪುಟವು ಹಿರಿಯ ಮತ್ತು ಯುವ ನಾಯಕರ ಮಿಶ್ರಣವಾಗಿದೆ. ನಾಳೆ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ, ಸಮಯವು ನಿಗದಿಯಾಗಿದೆ, ಬಹುತೇಕ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಅಂತ ಸ್ಪಷ್ಟನೆ ನೀಡಿದರು. ಇನ್ನು ದೆಹಲಿಯಲ್ಲಿ ಮಾತನಾಡಿದ ಸುರ್ಜೇವಾಲಾ, ಸಂಪುಟದಲ್ಲಿ ಯಾರನ್ನ ಸೇರಿಸಿಕೊಳ್ಳಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ಧಾರ ಮಾಡ್ತಾರೆ. ಹಲವು ಹೆಸರುಗಳನ್ನು ಅವರು ಮುಂದಿಟ್ಟಿದ್ದಾರೆ. ಎಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯ ವಿವೇಚನೆ ಅವರ ಪರಮಾಧಿಕಾರಕ್ಕೆ ಬಿಟ್ಟದ್ದು. ನಾಳೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಹೇಳಿದ್ದಾರೆ. ಎಸ್, ಕೊನೆ ಕ್ಷಣದ ಕಸರತ್ತು, ಯಾರ್ಯಾರಿಗೆ ಮಂತ್ರಿಗಿರಿ, ಯಾರ ಮೇಲೆ ಯಾರ ಸವಾರಿ, ಯಾರಿಗೆ ಬೇಸರದ ನಗಾರಿ, ಎಲ್ಲಕ್ಕೂ ಕೂಡ ಉತ್ತರ ಇನ್ನು ಕೆಲವೇ ಗಂಟೆಗಳಲ್ಲಿ. ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅಂತ ನಾವು ಈಗಾಗಲೇ ಪ್ರಾಬಬಲ್ ಲಿಸ್ಟ್ನ ಒಂದು ವಿಡಿಯೋನ ಮಾಡಿದ್ದೀವಿ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಆ 24 ಜನರಲ್ಲಿ 1-2 ಬದಲಾವಣೆಗಳು ಆಗಬಹುದು ಅಷ್ಟೇ. ಆಲ್ಮೋಸ್ಟ್ ಅದೇ ಸಚಿವ ಸಂಪುಟ 24. ಯಾಕೆಂದರೆ ಈಗಾಗಲೇ 8 ಜನ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯ, DCM ಆಗಿ DK ಶಿವಕುಮಾರ್, ಅಲ್ಲಿಗೆ 10 ಆಯಿತು. ಉಳಿದ್ರೆ 24ರಲ್ಲಿ ಫೈನಲ್ ಆಗುತ್ತೆ ನಾಳೆ.